ಬೆಂಗಳೂರಿನ ಕುಣಿಗಲ್ ರಸ್ತೆಯ ಹೇಮಾವತಿ ನಾಲಾ ಕಚೇರಿ ಮುಂಭಾಗದ ರಸ್ತೆಗೆ ಕೊನೆಗೂ ಕಾಯಕಲ್ಪ ಸಿಕ್ಕಿದೆ. ಈ ಕುರಿತು ಒಂದು ವರದಿ ಇದೆ ನೋಡಿ. ಇಸ್ರಾ ಕಲ್ಯಾಣ ಮಂಟಪದ ರಸ್ತೆಯ ಸ್ಥಿತಿ ತೀರಾ ಅದ್ವಾನವಾಗಿದ್ದು ಈ ರಸ್ತೆಯ ಅದ್ವಾನದ ಬಗ್ಗೆ ಅಮೋಗ್ ಟಿವಿ ಸಾಕಷ್ಟು ಬಾರಿ ಸುದ್ದಿಯನ್ನ ಬಿತ್ತರಿಸಿದ್ದರು. ಪಾಲಿಕೆ ಯಾವುದೇ ಪ್ರಕ್ರಿಯೆ ಕೈಗೊಳ್ಳದೆ ಮೌನಕ್ಕೆ ಶರಣಾಗಿತ್ತು. इन भाग पालिके सदस्य शकील अहमद शरीफ माजी मेयर फरीदा बेगम रवरु विशेष आसक्ति वह इस्रा कल्याण मंटपदिंद ध्यान प्यालेस वरेगू रस्ते अभिवृद्धि पालिके शासक मेले हेरिदरु. ಇದು ಇಸ್ರಾ ಚೌಡ್ರಿಯಿಂದ ನಮಗೆ ದಾನ ಪ್ಯಾಲೇಸ್ ತನಕ ಏನು ರೋಡ್ ಇದೆ 12 ವಾರ್ಡ್ ಮತ್ತೆ 13ನೇ ವಾರ್ಡ್ಗೆ ಸೇರುತ್ತೆ. ಆ 12ನೇ ವಾರ್ಡಲ್ಲಿ ನಮಗೆ ಈಗ ಸ್ಟಾರ್ಟ್ ಆಗಿ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಇರೋದ್ರಿಂದ ಇಲ್ಲಿ ಇಸ್ರಾ ಚೌಡ್ರಿಗೆ ಹತ್ರ ಮುಂದೆಯಿಂದ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಹತ್ತುವರಿ ಆಗಿದೆ. ಕಾಂಪೌಂಡ್ ಮಾತ್ರ 1 ಅಡಿ 1-2 ಅಡಿ ಅಷ್ಟೇ. ಬಿಲ್ಡಿಂಗ್ಸ್ ಗೆ ಏನು ಡ್ಯಾಮೇಜ್ ಇಲ್ಲ. ಎಲ್ಲ ಇಲ್ಲಿ ಸ್ಥಳೀಯರು ಯಾರಿದ್ದಾರೆ ಅವರೆಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಕೈ ಜೋಡಿಸಿದ್ದಾರೆ ನಮಗೆ ಅದರಲ್ಲ ತೆರವು ಮಾಡ್ಸ್ಕೊಡ್ತೀವಿ ಅಂತ. ಇದು ಶಾಸಕರದ ಫಂಡ್ ಇಂದ ಒಂದು 6.5 ಕೋಟಿ ಇದಕ್ಕೆ ನಾವು ಅಲೋಕೇಟ್ ಮಾಡಿ ಈಗ ಎಲ್ಲ ವರ್ಕ್ ಎಲ್ಲ ಟೆಂಡರ್ ಎಲ್ಲ ಆಗಿ ಇದು ಕಾಂಟ್ರಾಕ್ಟರ್ ಎಲ್ಲ ರೆಡಿ ಇದ್ದಾರೆ ಕೆಲಸ ಮಾಡ್ಕೊಡ್ತೀವಿ ಒಂದು 2 ತಿಂಗಳಲ್ಲಿ ಕೆಲಸ ಮಾಡಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಮೂಲಕ ನಾ ಇಲ್ಲಿ ಇರೋ ಎಲ್ಲ ಸ್ಥಳೀಯರನ್ನು ಕೇಳ್ಕೊಳ್ಳೋದು ಏನಂದ್ರೆ ಇದೊಂದಿಗೆ ಕೈ ಜೋಡಿಸಿ ಯಾಕಂದ್ರೆ ಒಂದು ಲಾಸ್ಟ್ 2 ಇಯರ್ಸ್ ಇಂದ ನಾವು ತುಂಬಾನೇ ಕಷ್ಟ ಅನುಭವಿಸಿಬಿಟ್ಟಿದ್ದೀವಿ. ಇಲ್ಲಿ ಮಳೆ ಬಂದ ತಕ್ಷಣ ಡ್ರೈನ್ ಸರಿ ಇಲ್ಲ, ಸ್ಲಿಟ್ಸ್ ತುಂಬಾ ಇದೆ, ಇಲ್ಲೇ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ ಸರಿ ಇಲ್ಲ. ಹಾಗಾಗಿ ದಾನಾ ಪ್ಯಾಲೇಸ್ ತಂಕಾನು ಈ ತೊಂದ್ರೆ ನಾವು ಇಬ್ರು ಕಾರ್ಪೊರೇಟರ್ಸ್ ಫೇಸ್ ಮಾಡ್ತಾ ಇದ್ವಿ. ಸೋ ಮಳೆ ಬಂದ ತಕ್ಷಣ ಆ ನೀರು ನಮಗೆ 4-5 ವಾರ್ಡ್ಸ್ ಇಂದ ನೀರು ಫ್ಲೋ ಆಗಿ ಇಲ್ಲೇ ಬರುತ್ತೆ. ಆ ನೀರು ಹುಕ್ಕಿ ಎಲ್ಲ ಮನೆಗಳೆಲ್ಲ ಸೇರಿ 2 ವರ್ಷದಿಂದ ತುಂಬಾನೇ ತೊಂದ್ರೆ ಪಟ್ಬಿಟ್ಟಿದೀವಿ. ಬಟ್ ಒಂದು ಈಗ ನಮಗೆ ಒಂದು ಸಮಾಧಾನವಾದ ಒಂದು ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕಿದೆ ನಮಗೆ. ಈ ಒತ್ತಡದ ಹಿನ್ನೆಲೆಯಲ್ಲಿ ರಸ್ತೆ ಅಭಿವೃದ್ಧಿಗೆ ಪಾಲಿಕೆ ಮತ್ತು ಶಾಸಕರು ಗ್ರೀನ್ ಸಿಗ್ನಲ್ ನೀಡಿದರು. ರಸ್ತೆ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ರಸ್ತೆ ಅಗಲೀಕರಣಕ್ಕೆ ಒತ್ತುವರಿಯಾಗಿದ್ದನ್ನ ತೆರವುಗೊಳಿಸುವ ಪ್ರಕ್ರಿಯೆ ಆರಂಭವಾಗಿದ್ದು ಒತ್ತುವರಿಯಾಗಿದ್ದ 1-2 ಅಡಿ ಜಾಗವನ್ನ ಸ್ವಯಂಾಗಿಯೇ ತೆರವು ಮಾಡಲು ಅಂಗಡಿ ಮುಂಗಟ್ಟುರವರು ಮುಂದಾಗಿದ್ದಾರೆ. ರಾಜಾದಿಮಾಲ್ ರಸ್ತೆ ಈಗ ಕಾಮಗಾರಿ ಸ್ಟಾರ್ಟ್ ಆಗ್ತಾ ಇದೆ. ಈ ಶಾಸಕರ ಫಂಡ್ ಅಲ್ಲಿ 6.5 ಕೋಟಿ ಕಾಮಗಾರಿಗೆ ಹಣ ಹಾಕಿದೆ. ಎಲ್ಲ ಟೆಂಡರ್ ಎಲ್ಲ ಆಗಿ ಎಲ್ಲ ರೆಡಿ ಆಗಿದೆ. ಈ ಕೆಲವು 1 ಅಡಿ 1.5 ಅಡಿ ಒಂದು ಸ್ವಲ್ಪ ಒತ್ತುವರಿ ಇತ್ತು ಆ ರೋಡಿಂದು. ಈಗ ಅದು ಅಳತೆ ಮಾಡಿ ಮಾರ್ಕ್ ಆಗಿ ತೆರವುಗೊಳಿಸೋಕ್ಕೆ ಟೈಮ್ಗಳು 4 ದಿನ ಟೈಮ್ ಕೊಟ್ಟಿದ್ದೀವಿ. ಸ್ಟಾರ್ಟ್ ಆಗುತ್ತೆ ಈಗ. ಇದರಿಂದಾಗಿ ಇನ್ನು 1 ವಾರದೊಳಗೆ ಒತ್ತುವರಿ ತೆರವು ಆಗುತ್ತಿದ್ದಂತೆ ರಸ್ತೆ ಅಭಿವೃದ್ಧಿ ಆಗಲಿದೆ ಎಂದು ಪಾಲಿಕೆಯ ಆಯುಕ್ತ ಯೋಗಾನಂದ ರವರು ತಿಳಿಸಿದರು. ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದೊಂದು ಭಾಗದಲ್ಲಿ 1.5 ಅಡಿಯಿಂದ 2 ಅಡಿಗಳವರೆಗೂ ನಾವು ವಿಸ್ತರಣೆ ಮಾಡಬೇಕಾಗಿದೆ. ಇಲ್ಲಿ ನಾವು ಮೊದಲು ವಿಸ್ತರಣೆ ಮಾಡೋದಕ್ಕೆ ಮೊದಲು ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಗೌರವಯುತ ಸದಸ್ಯರುಗಳು ಹಾಗೂ ಅಧಿಕಾರಿಗಳು ಎಲ್ಲ ಸೇರಿ ಇಲ್ಲಿ ಇರತಕ್ಕಂತ ಎಲ್ಲ ಸಾರ್ವಜನಿಕರುಗಳ ಸಹಕಾರದೊಂದಿಗೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಬಂದ್ವಿ. ಅದೇ ರೀತಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಏನು 1-1 ಅಡಿ 1.5 ಅಡಿ 2 ಅಡಿ ಏನಿದೆ ಅದನ್ನೆಲ್ಲ ನಾವೇ ಸ್ವತಃ ಸ್ವಯಂ ತೆರವುಗೊಳಿಸಿ ರಸ್ತೆ ಅಗಲೀಕರಣಕ್ಕೆ ನಾವು ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನೇ ಸಹ ನಾವು ಸಾರ್ವಜನಿಕರಲ್ಲಿ ಬಯಸ್ತಾ ಇದ್ದೀವಿ. ಬೇಗ ಅವರು ತೆರವುಗಳು ಕೊಟ್ಟಲ್ಲಿ ಈ ಒಂದು ವಾರ ಒಳಗಡೆ ನಾವು ಕಾಮಗಾರಿಯನ್ನು ತುರ್ತಾಗಿ ಪ್ರಾರಂಭ ಮಾಡ್ತೇವೆ. ಒಟ್ಟಾರೆ ಈ ರಸ್ತೆಗೆ ಕೊನೆಗೂ ಕಾಯಕಲ್ಪ ಸಿಕ್ಕಿದೆ. ಈ ಭಾಗದ ನಾಗರಿಕರು ಹಾಗೂ ವಾಹನ ಸವಾರರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕ್ಯಾಮೆರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.